ಪೂರ್ಣಚಂದ್ರ ತೇಜಸ್ವಿ ಏನು ಕಂಪ್ಲೇಂಟ್ ಕೊಟ್ಟರು, ಸರ್ಕಾರದ ಗಮನಕ್ಕೆ ಹೋಯ್ತು, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದಾರೆ, ಸೆಲ್ ಇನ್ಸ್ ಏನೋ ಸ್ಟೇಷನ್ ಅಂತ ಹೇಳಿ, ಸೆನ್ ಪೊಲೀಸ್ ಸ್ಟೇಷನ್, ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರತಕ್ಕಂಥದ್ದು ಬರ್ತದೆ. ಇದಾದಮೇಲೆ ಆಮೇಲೆ ಯಾವುದೋ ಒಂದು ಖಾಸಗಿ ಚಾನೆಲ್ನಲ್ಲಿ ಪ್ರತಿದಿನ ಅವ್ರೇನೋ ಪಾಪ ಅವರ ಪತ್ರಿಕೆನ ಮಾಡ್ಕೊಂಡವ್ರೆ. ಇಲ್ಲಿ ರಾಜ್ಯದಾದ್ಯಂತ ಹಾಸನದಾದ್ಯಂತ ಸುಮಾರು 25,000 ಹೆಚ್ಚು ಪೆನ್ ಡ್ರೈವ್ ಹಂಚಿಕೆ, ಪ್ರಜ್ವಲ್ ಪೆನ್ ಡ್ರೈವ್ ಡೀಲ್ ಕೋಟಿ ಕೋಟಿ ರೂ. ಇದು ಅಲ್ಲೇ ಲೋಕಲ್ ಪೇಪರ್ಗಳೇ ಇಲ್ಲ, ವಿಶ್ವವಾಣಿ ವಿಶೇಷ ಕೊಟ್ಟವರಿಗೂ ಕೋಟಿ ಕೋಟಿ, 25,000 ಪೆನ್ ಡ್ರೈವ್ ಹಂಚಿಕೆ, ಇದೆಲ್ಲ ಆರ್ಟಿಕಲ್ ಇದೆ ಬ್ರದರ್. ಇದು ಒಂದು ಭಾಗ ಆಯಿತು ಬ್ರದರ್. ಇಲ್ಲಿ ನನ್ನ ಪ್ರಶ್ನೆ ಕೂಡ ಫ್ಯಾನ್, ಇಲ್ಲಿ ಈ ಕಂಪ್ಲೇಂಟು ಕೊಟ್ಟ ನಂತರ ಏನು ಆ್ಯಕ್ಷನ್ ಆಗಿಲ್ಲ? ಇಲ್ಲಿ ನಾವು ಯಾರಾದರೂ ಕಾರ್ಯಕರ್ತರು ಯಾರ ಮೇಲಾದರೂ ಒಂದು ಇದು ಮಾಡಿದ್ರೆ, ಒಂದು ಇದು ನಿಮ್ಮ ಪೋಸ್ಟ್ ಮಾಡಿಬಿಟ್ರೆ ಏನು ತರಾತುರಿ, ಇಲ್ಲಿ ಅವ್ರ ಮನೆ ಗಿನೆ ಎಲ್ಲ ಸರ್ಚ್ ಮಾಡ್ಕೊಂಡು ಸ್ಟೇಷನಿಗೆ ಕರ್ಕೊಂಡೋಗಿ ಕೂರಿಸ್ಕೊತಾರೆ. ಇಲ್ಲಿ ನಾನು ದಿನ ನೋಡ್ತಾ ಇರೋದು ಈ ಪ್ರಕರಣ, ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿರತಕ್ಕಂಥ ಈ ಪ್ರಕರಣದ ಬಗ್ಗೆ ಇವತ್ತನಿಗೆ ಅಲ್ಲಿ ಒಂದು ಶೀಟ್ ಇರಬೇಕು ಅಂತ. ಈ ಪ್ರಕರಣದ ಬಗ್ಗೆ ಈ ಕ್ಷಣದವರೆಗೆ ಈ 5 ಜನ ಎಲ್ಲ ಫ್ಯಾನ್ ಇರಲಿ ಸರ್, ಈ 5 ಜನದ್ದು ಇದಕ್ಕೆ ಮೇಲೆ ಆ್ಯಕ್ಷನ್ ತಗೊಂಡ್ರ ಇವತ್ತು ನಮ್ಮ ಹನುಮಂತರಾಯಪ್ಪ ಅಂತೇಳಿ ಸಿ ಎಚ್ ಹನುಮಂತರಾಯಪ್ಪರಿಲ್ಲ ತಲಗಡೆ ಇರಬೇಕಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ ನೋಡಿದೆ ಬೆಳಗ್ಗೆ, ಸಂತ್ರಸ್ತೆಯರ ಸ್ಥಿತಿ ಮತ್ತು ವಿಕೃತ ಸ್ಥಿತಿ. ಇದರಲ್ಲಿ ಹಲವಾರು ರೀತಿ ಕ್ಲಾಸ್ಗಳಾಕಿ ಏನೇನು ಈ ಪ್ರಕರಣ, ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳು ಮಹಿಳೆಯರಿಗೆ ಮತ್ತು ಮಾನವ ಪ್ರತಿಯೊಬ್ಬ ವ್ಯಕ್ತಿಗೆ ಖಾಸಗಿ ಅವನ ಬದುಕಿನ ಬಗ್ಗೆ ಯಾವ ರೀತಿ ರಹಸ್ಯ ಇದನ್ನು ಹೊರಗಡೆ ತರಬಾರ್ದು ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಅವರ ಸೀನಿಯರ್ ಅಡ್ವೊಕೇಟು, ಇವತ್ತು ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಸರ್ಕಾರ ಇದನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಎಲ್ಲಿಗೆ ತಗೊಂಡೋಗಿದ್ದಾರೆ, ಯಾವ ರೀತಿ ಇದ್ರ ಬಗ್ಗೆ ತನಿಖೆ ನಡೀತಿದೆ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಒಂದು ಭಾಗ. ಇಲ್ಲಿ ಬ್ರದರ್ ಈ ಚುನಾವಣೆಗಳು ನಡೀತಾ ಇತ್ತಲ್ಲ, ಚುನಾವಣೆ ನಡೆಯೋ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು 100 ಬಾರಿ ಹೇಳಿದ್ದಾರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ಬಾರಿ ಕುಮಾರಸ್ವಾಮಿ ಮತ್ತು JDSನ 3 ಅಭ್ಯರ್ಥಿಗಳು ಇದರಲ್ಲಿ ಭೂಮಿ ಮೇಲೆ ಸೂರ್ಯ ಚಂದ್ರ ಹುಟ್ಟದ ಎಷ್ಟು ಸತ್ಯವೋ ಕುಮಾರಸ್ವಾಮಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, JDS ಪಕ್ಷ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, HD ಕುಮಾರಸ್ವಾಮಿ ಸೋಲಿನ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ, ಅವರಿಗೆ ಇಲ್ಲೂ ಸೋಲು ಖಚಿತ, ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ. ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅಷ್ಟೊಂದು ಧೈರ್ಯವಾಗಿ ಅವ್ರು ಹೇಳಬೇಕಾದ್ರೆ ಇದರೊಳಗೆ ಯಾರ್ಯಾರ ಪಾತ್ರ ಇದೆ, ಇದು ಪೆನ್ ಡ್ರೈವು, ಇದು ಸತ್ಯಾಂಶ ಹೊರಗೆ ಬರಬೇಕು. ಇಲ್ಲೂ ಖಚಿತವಾಗಿ ಸೋಲಿಸುವ ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ, ಹೀಗಾಗಿ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ, ಏಕವಚನದಲ್ಲೇ ಹರಿಯಾಯ್ದ DKC. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ, ರಾಜ್ಯದಂಥ ಮಹಿಳಾ ಹೋರಾಟಕ್ಕೆ DCM ಕರೆ. ಇದೆಲ್ಲ ನೋಡೋದಲ್ಲ, ಆಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಯಾವ ಪಾಪ ಹೆಣ್ಮಕ್ಳು ಗೊತ್ತಿಲ್ಲದೆ ಇದ್ದಾರನ್ನೆಲ್ಲ ಕರ್ಕೊಂಬಂದು ಸ್ಟ್ರೈಕು ನಡೀತು ನನ್ನ ಮೇಲೆ. ಅದು ಒಂದು ಭಾಗ ಇಟ್ಕೊಳ್ಳಿ. ಇಲ್ಲಿ ಇದೆಲ್ಲ ಪ್ರಕರಣ ಆದಮೇಲೆ ಈ 26ಕ್ಕೆ ಚುನಾವಣೆ ಆಯಿತು. 26 ಚುನಾವಣೆ ಆಗೋವರೆಗೆ ಇಲ್ಲಿ 22ನೇ ತಾರೀಕು FIR ಕೊಟ್ರಲ್ಲ, FIR ಒಂದು ಕಂಪ್ಲೇಂಟು ನಮ್ಮ
ಪೋಲಿಂಗ್ ಏಜೆಂಟು. ಇದ್ರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ, ಯಾರನ್ನು ಟಚ್ಚು ಮಾಡಲಿಲ್ಲ ಈ ಸರ್ಕಾರ.